ಬಿಗ್ ಬಾಸ್ ಮನೆಯ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಲೇ ಕರೆಸ್ಕೊಂಡಿದ್ದವರು ವಿನಯ್. ನೇರ ನುಡಿ, ನೇರ ನಡೆ. ಶೋನ ಆರಂಭದಲ್ಲಿ ಎಲ್ಲರೂ ಇವ್ರನ್ನ ವಿಲ್ಲನ್ ಅಂತ ಇದ್ರು, ಆದರೆ ಶೋ ಮುಗಿಯೋ ಹೊತ್ತಿಗೆ ಜನರ ಅಭಿಪ್ರಾಯ ಬದಲಾಗಿತ್ತು. ಎಲ್ರಿಗೂ ಇವರ ನೇರವಂತಿಕೆ ಇಷ್ಟ ಆಯಿತು. ನೋಡೋಕೆ ವರ್ಟನ್ ಅಂತ ಇದ್ರೂ ಎಲ್ಲರೂ ಇಷ್ಟಪಡೋ ಪರ್ಸನಾಲಿಟಿ. ಕಠಿಣ ಪರಿಶ್ರಮ ಹಾಗೂ ಪ್ರತಿಭೆಯಿಂದ ನಟನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿನಯ್ ಗೌಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಯ್ ವಿನಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ರಶ್ಮಿ. ಫಸ್ಟ್ ಆಫ್ ಆಲ್, ಒಂದು ಸಕ್ಸಸ್ಫುಲ್ ಆಗಿ ಜರ್ನಿನ ಕಂಪ್ಲೀಟ್ ಮಾಡಿ, ಬಿಗ್ ಬಾಸ್ ಜರ್ನಿನ ಇಷ್ಟು ಜನರ ಪ್ರೀತಿ ಅಭಿಮಾನ ಗಳಿಸಿದ್ದೀರಾ, ಅದಕ್ಕೆ ಹಾರ್ಟಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಮಚ್ ಲವ್, ಮಚ್ ಲವ್. ಓಕೆ, ಸೊ ಮೂರುವರೆ ತಿಂಗಳು ಮಗನ್ನ ಬಿಟ್ಟು ಬಿಗ್ ಬಾಸ್ ಮನೇಲಿದ್ರಿ. ಅಫ್ಕೋರ್ಸ್ ಒಂದಿನ ಬಂದಿದ್ದ ಮಗ ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಕೂಡ ಮಾಡ್ದ, ಖುಷಿ ಆಗಿರುತ್ತೆ, ಪ್ರೌಡ್ ಆಗಿರುತ್ತೆ ನಿಮಗೆ. ಮನೆಗೆ ಬಂದಿದ ತಕ್ಷಣ ಮಗ ಏನ್ ಹೇಳ್ದ? ಅಂದರೆ ಸ್ಟೇಜ್ ಮೇಲೆ ಸಿಗ್ದ ನನಗೆ, ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾ ಇರೋಂಗೇನೆ ನೋಡಿದೆ ಅವನ್ನ. ಓಕೆ, ಅಳ್ತಾ ಇದ್ದ ಅಲ್ಲಿ, ಆ್ಯಂಡ್ ನನ್ನ ವೈಫು ತುಂಬ ಅಳ್ತಾ ಇದ್ದು, ಬಟ್ ಗೆಲ್ತೀನಿ ಅಂತ ಅವ್ರಿಗೆ ಒಂದು ಆಸೆ ಇರತ್ತಲ್ಲ, ಎಷ್ಟೇ ಆಗಲಿ ಮಗ. ಆ್ಯಂಡ್ ಇನ್ಫ್ಯಾಕ್ಟ್ ಅವನು ಅಳ್ತಾ ಇರೋವಾಗ ನೋಡಿದಾಗ ತುಂಬ ಬೇಜಾರಾಯಿತು ನನಗೆ. ಅಂದರೆ ಟ್ರಾಫಿ ಗೆದ್ದನೋ ಇಲ್ವೋ, ಇವರಿಬ್ಬರು ಅಳೋದು ನೋಡಿ ತುಂಬ ಬೇಜಾರಾಯಿತು ನನಗೆ. ಐ ನೋ. ಓಕೆ, ಸೊ ಬಿಗ್ ಬಾಸ್ ಮನೆಯೊಳಗೆ ಹೋಗೋಕ್ಕಿಂತ ಮುಂಚೆ ಎರಡು ಸೀರಿಯಲ್ ಮಾಡ್ತಿದ್ರಿ ನೀವು, ಆ್ಯಂಡ್ ಎರಡು ಸೀರಿಯಲ್ನ ಬಿಟ್ಟು ಒಂದು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ತಗೊಳ್ಳೋ ಡಿಸಿಷನ್ ಅಫ್ಕೋರ್ಸ್ ಕಷ್ಟ ಇರುತ್ತೆ. ಸೊ ಈ ಕಷ್ಟದ ಡಿಸಿಷನಲ್ಲಿ ಪತ್ನಿ ಅಕ್ಷತಾ ಸಲಹೆ ಏನಾದರೂ ಪಡೆದ್ರ ನೀವು? ಎಸ್, ಅಂದರೆ ನಾನು ಯಾವುದೇ ಪ್ರಾಜೆಕ್ಟ್ಸ್ ಆಗಲಿ, ಇನ್ಫ್ಯಾಕ್ಟ್ ಚಿಕ್ಕ ಚಿಕ್ಕ ಒಂದು ಹೇರ್ ಸ್ಟೈಲ್ ಆಗಲಿ ಅಥವಾ ನಾನು ಹಾಕೊಳೋ ಬಟ್ಟೆ ಆಗಲಿ, ಪ್ರತಿಯೊಂದೂ ನನ್ನ ಹೆಂಡ್ತಿನೇ ಮಾಡೋದು. ಲೈಕ್ ಶಿ ಈಸ್ ದ ಒನ್ ಹು ಡಸ್ ಇಟ್. ಹೇರ್ ಸ್ಟೈಲ್ ಹೀಗೆ ಇರಲಿ, ಬಟ್ಟೆ ಹೀಗೆ ಹಾಕೋ. ಪ್ರಾಜೆಕ್ಟ್ ವಿಷಯ ಅಂತ ಬಂದಾಗ ಡೆಫಿನೆಟ್ಲಿ ಕೇಳಿದೆ ವಾಟ್ ಟು ಡೂ, ಹೋಗ್ಲಾ ಏನು ಅಂತನ್ಬಿಟ್ಟು. ಸಿ, ನನ್ನೊಂದು ಈ ಸಿನಿಮಾ ಜಗತ್ತು ಸ್ಟಾರ್ಟ್ ಆದಾಗ್ಲೂ ನಾನು ಒಂದು ಕೆಲಸ ಬಿಟ್ಟು ಈ ಸಿನಿಮಾ ಜಗತ್ತಿಗೆ ಬರಬೇಕಾಗಿತ್ತು. ಆಗಲೂ ಅವಳು ಹೇಳಿದ ಒಂದೇ ಮಾತು, ಪರವಾಗಿಲ್ಲ, ವಿಲ್ ಮ್ಯಾನೇಜ್, ಏನೇ ಆದ್ರೂ ಪರವಾಗಿಲ್ಲ, ಯು ಗೋ ಅಹೆಡ್ ಅಂದ್ಬಿಟ್ಟು. ಬಿಗ್ ಬಾಸ್ ಅಂತ ಒಂದು ಡಿಸಿಷನ್ ಬಂದಾಗ್ಲೂ ಶಿ ವಾಸ್ ದ ಒನ್ ಹೂ ಸೆಡ್ ಇಟ್ಸ್ ನೌ ಆರ್ ನೆವರ್. ಅಂದರೆ ಒಂದು 3-4 ವರ್ಷದಿಂದ ಬರ್ತಾಯಿತ್ತು ಕಾಲ್ಸ್. ಸೊ ಸೀಸನ್ 10, ಹ್ಯಾಪಿ ಬಿಗ್ ಬಾಸ್, ಹೋಗ್ಬಿಡ್ ಬಾ ಅಂತಂದು. ಆ್ಯಂಡ್ ನನ್ನ ಮಗ ಅಂತೂ ಹಿ ವಾಸ್ ಲೈಕ್, ಪ್ಲೀಸ್ ಪಪ್ಪ ಹೋಗಿ 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 ಅಂತಂದ. ದಟ್ಸ್ ದ ರೀಸನ್ ಐ ವೆಂಟ್. ಬಿಗ್ ಬಾಸ್ ಸೀಸನ್ 10, ವಿನಯ್ ಅಂದರೆ ಫಸ್ಟ್ ಎಲ್ರಿಗೂ ತಲೆಗೆ ಬರೋದು ಅಗ್ರೆಸಿವ್, ಒಂದು ಮ್ಯಾಚೋ ಇಮೇಜ್. ಎಲ್ಲೋ ಒಂದು ಕಡೆ ನಿಮ್ಮ ಗೆಲುವಿಗೆ ಇದೇ ಅಡ್ಡಿ ಆಯಿತು ಅಂತ ನಿಮ್ಗೆ ಅನ್ಸುತ್ತಾ? ನಾನು ಸೋತಿಲ್ಲ ರಶ್ಮಿ, ಗೆದ್ದಿದ್ದೀನಿ. ಅಫ್ಕೋರ್ಸ್, ಎಸ್. ಟ್ರಾಫಿ ಆ್ಯಂಡ್ ಕ್ಯಾಶ್ ಪ್ರೈಸ್ ಅಥವಾ ಕಾರ್ ಅದೆಲ್ಲ ನನಗೆ ಗೆಲುವು ಅನ್ಸೋದು. ಅದು ಮೆಟೀರಿಯಲಿಸ್ಟಿಕ್. ಎಕ್ಸಾಕ್ಟ್ಲಿ, ಜನರನ್ನ ಗೆದ್ದಿದ್ದೀನಿ ಆ್ಯಂಡ್ ಜನರ ಪ್ರೀತಿನ ಗೆದ್ದಿದ್ದೀನಿ. ಇವತ್ತೂ ಅಷ್ಟೇ, ಇನ್ನೇ 48 hours ಆಗಿರಬೇಕೇನೋ ನಾನು ಹೊರಗೆ ಬಂದು, ಎಲ್ಲೇ ನೋಡಿದ್ರೂ ಕಾರ್ ಅಡ್ಡ ಹಾಕ್ಕೊಂಡು ಅಥವಾ ನಿಲ್ಲಿಸ್ಕೊಂಡು ಕಾರ್ನ ಚೇಂಜ್ ಮಾಡ್ಕೊಂಬಂದು ಫೋಟೋಸ್ ಅಂತಾರೆ, ತುಂಬ ಚೆನ್ನಾಗಿ ಆಡಿದ್ರಿ ಅಂತಾರೆ. ಹೋಗೋ ಬರೋ ಜಾಗದಲ್ಲೆಲ್ಲ ನನ್ನ ಹೆಸರಿಟ್ಟು ಕರಿತಾ ಇದ್ದಾರೆ, ವಿನಯ್ 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 ಅಂತಾರೆ, ಇಲ್ಲ ಆನೆ ಅಂತಾರೆ. ಸೊ ಈ ಪ್ರೀತಿ ಎಲ್ಲೂ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಟ್ರಾಫಿ ಗೆಲ್ಲೋದಕ್ಕಿಂತ ಈ ಪ್ರೀತಿ ಇದೆಯಲ್ಲ, ಅದು ನನಗೆ ಒಂದು ಗೆಲುವು ಅನ್ಸುತ್ತೆ. ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಐ ಥಿಂಕ್ ಐ ವಾನ್. ಎಸ್, ಅಫ್ಕೋರ್ಸ್, ಅಷ್ಟು ಜನರ ಮನಸ್ಸನ್ನ ಗೆದ್ದಿದ್ದೀರಾ ನೀವು, ಆ್ಯಂಡ್ ಅದಕ್ಕಿಂತ ಪ್ರೈಸ್ ಮನಿ ಆಗಲೇ ಹೇಳಿದಾಗೆ ಮೆಟೀರಿಯಲಿಸ್ಟಿಕ್ಕೇನೆ. ಸೊ ಈ ಸಲ ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕೆ ಒಂದು ಪೋಲಿಂಗ್ ಅಂತ ನಡೆಯುತ್ತೆ, 80% ವೋಟ್ಸ್ ಬಂದರೆ ಮಾತ್ರ ಒಳಗೆ ಹೋಗೋದು ಎಂಟ್ರಿ, ಆ ಥರದ ಒಂದು ಕಾನ್ಸೆಪ್ಟ್ ಇರುತ್ತೆ. ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ವೋಟ್ಸ್ ಬರುತ್ತೆ, ನಾನು ಒಳಗೆ ಏಕದಮ್ ಒಂದೇ ಶಾರ್ಟಲ್ಲಿ ಹೋಗ್ತೀನಿ ಒಳಗೆ ಅಂತ? ಅಂದರೆ ಫಸ್ಟ್ ಆಫ್ ಆಲ್, ಈ ವೋಟಿಂಗ್ ಸಿಸ್ಟಮ್ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಓಕೆ, ಸ್ಟೇಜ್ ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಒಂದು ಪೋಲ್ಸ್ ಮಾಡ್ತಾಯಿದ್ದಾರೆ ಅಂತ. ಆ್ಯಂಡ್ ಸಿ, ಫ್ರಮ್ ದ ಡೇ ಒನ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ಏನು ಅನ್ನೋದು ನನಗೆ ಗೊತ್ತು, ಐ ನೋ ಮೈ ಮೆಟಲ್. ಸೊ ಅಲ್ಲಿ ಪೋಲಿಂಗ್ ಆದಾಗ್ಲೂ ನಾನು ಇಷ್ಟೇ ಹೇಳಿದ್ದು, ನನ್ನ ಜನರಿದ್ದಾರೆ ನನಗೆ ಒಳಗೆ ಹೋಗಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಡೆಫಿನೆಟ್ಲಿ ಒಳಗೆ ಕಳಿಸ್ತಾರೆ, ಅದರ್ವೈಸ್ ಐ ಆಮ್ ಹ್ಯಾಪಿ ಅಂತಂದಾಗ ಇಟ್ ವಾಸ್ ಲೈಕ್ ಫ್ಲೈಯಿಂಗ್ ಕಲರ್ಸ್. 87% 88% ಏನೋ ಆ ಥರ ಬಂತು ಆ್ಯಂಡ್ ಐ ವಾಸ್ ಇನ್. ಬಟ್ ಪೋಲಿಂಗ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮಗೆ ಒಂದು ಸರ್ಪ್ರೈಸ್ ಅದು? ಎಸ್. ಬಟ್ ಒಳಗೆ ಹೋಗಿದ್ದು ಒಂದು ಸರ್ಪ್ರೈಸ್, ಅಷ್ಟು ಜನರ ಪ್ರೀತಿಯಿಂದ ವೋಟ್ ಸಿಕ್ಕಿ ಹೋದ್ರಿ ನೀವು. ಎಸ್ ಎಸ್ ಎಸ್. ಬಿಗ್ ಬಾಸ್ 10 ವಿನ್ನರ್ ಕಾರ್ತಿಕ್, ಅವರ ಸಕ್ಸಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಕಾರ್ತಿಕ್ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್.
ಅವನ್ನ ಈ ಇಂಡಸ್ಟ್ರಿಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಆ್ಯಂಡ್ ಒಳಗೂ ಕೂಡ ಅವನ ಒಂದು ಆ್ಯಕ್ಟಿಂಗ್ ಎಬಿಲಿಟೀಸ್ ಆ್ಯಂಡ್ ಯುನೋ ಇಟ್ಸ್ ಅ ವೆರಿ ಗುಡ್ ಎಂಟರ್ಟೈನರ್. ಪ್ರತಿಯೊಂದು ಮಾಡಿದ್ದಾನೆ ಆ ಮನೆಯಲ್ಲಿ. ಆ್ಯಂಡ್ ಒಂದು ಟಾಸ್ಕ್ ಅಂತ ಬಂದಾಗ ನನಗೆ ಆಪೋಸಿಟಾಗಿ ನಿಂತ್ಕೊಂಡು ಒಂದು ಟಕ್ಕರ್ ಕೊಡೋ ರೇಂಜ್ನಲ್ಲಿ ಆಡಿದ್ದಾನೆ. ಇಟ್ ಡಿಸರ್ವ್ಸ್ ಟು ಬಿ ಅ ವಿನ್ನರ್. ವಾವ್, ಸೋ ಸ್ವೀಟ್. ಆಸ್ ಅ ಫ್ರೆಂಡ್ ನೀವು ಅವ್ರಿಗೆ ಯಾವಾಗಲೂ ನಿಂತಿದ್ರಿ ಅಂತ ಅವ್ರ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು. ಆ್ಯಂಡ್ ಯು ಆಲ್ವೇಸ್ ಬಿನ್ ದೇರ್ ಶುರುವಿಂದ ನಾನು ಅಂತಲೂ ಕೂಡ ಹೇಳಿದ್ರು. ಸೊ ನಿಮ್ಮಿಬ್ಬರ ಫ್ರೆಂಡ್ಶಿಪ್, ಒಡನಾಟ ಎಷ್ಟು ವರ್ಷದ್ದು, ಆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ. ಸಿ, ನಾನೊಂದು 2 ವರ್ಷ ಏನೋ ಅವನಿಗಿಂತ ಮುಂಚೆ ಇಂಡಸ್ಟ್ರಿಗೆ ಬಂದಿದ್ದು. ಅದಾದಮೇಲೆ ಕಾರ್ತಿಕ್ ಬಂದ. ಇಬ್ಬರದ್ದು ಒಂದು ಕೋಯಿನ್ಸಿಡೆನ್ಸ್ ಏನಂದರೆ, ನನ್ನ ಫಸ್ಟ್ ಪ್ರಾಜೆಕ್ಟ್ಗೂ ದಿವ್ಯಾ ಅವ್ರ ಹುಡುಗ ಡಿ ಯು, ಹೂ ವಾಸ್ ಅಗೇನ್ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್, ಅವಳೇ ಲೀಡ್ ಆಗಿ ಇದು, ಅವನಿಗೂ ದಿವ್ಯಾನೇ ಲೀಡ್ ಆಗಿ ಇದು. ಸೊ ಆ ಒಂದು ಕನೆಕ್ಷನ್ ಇತ್ತು. ದೆನ್ ಐ ಮೆಟ್ ಇಮ್ ಇನ್ ಮೈ ಹೌಸ್ ಪಾರ್ಟಿ. ಅದನ್ನು ಒಂದು ಎಪಿಸೋಡ್ನಲ್ಲಿ ಕೂಡ ಹೇಳಿದ್ದೀನಿ. ತುಂಬ ಸ್ವೀಟ್ ಬಾಯ್ ಅಂದರೆ, ಒಂದು ಕಡೆ ನಿಂತ್ಕೊಂಡು ಸೈಲೆಂಟಾಗಿ, ಯಾರೂ ಗೊತ್ತಿರಲಿಲ್ಲ ಅವನಿಗೆ. ಒಂದು ಪಾರ್ಟಿನಲ್ಲಿ ಮೀಟ್ ಆದ್ವಿ ಆ್ಯಂಡ್ ಅಲ್ಲಿಂದ ಒಂದು ಫ್ರೆಂಡ್ಶಿಪ್ ಬೆಳೀತು. ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಇಬ್ಬರೂ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷ ಇದ್ಕೊಂಡು. ನಮ್ಮ ಹೆಸರು ಬೈ ನೇಮ್ ಜನರಿಗೆ ಗೊತ್ತಾಗಬೇಕು ಅನ್ನೋದು ತುಂಬ ಕಷ್ಟಪಟ್ಟಿದ್ದೀವಿ, ಬಟ್ ಅದೆಲ್ಲೂ ಆಗಿರಲಿಲ್ಲ ಇಷ್ಟು ವರ್ಷ. ಇಲ್ಲ, ಓ ಈ ಸೀರಿಯಲ್ ಮಾಡಿದವರಲ್ವಾ ಇವರು, ಅಥವಾ ಓ ಶಿವ ಮಹಾದೇವ ಮಾಡಿದವರಲ್ವಾ ಅಂತ ಗುರುತಿಸ್ತಾ ಇದ್ರು. ಬಟ್ ಈಗ ಈ ಬಿಗ್ ಬಾಸ್ ಆದಮೇಲೆ ವಿನಯ್ ಅಂದರೆ ಯಾರು, ಕಾರ್ತಿಕ್ ಅಂದರೆ ಯಾರು ಅನ್ನೋದು ಜನರಿಗೆ ಗೊತ್ತಾಗಿದೆ. ಈ ಡಿಸರ್ವ್ಸ್ ದಟ್ ನೇಮ್ ಆ್ಯಂಡ್ ಆ ಸ್ಟ್ರಗಲ್ಗೆ ನಿಜವಾಗ್ಲೂ ಒಂದು ಪ್ರತಿಫಲ ಸಿಕ್ತು ಅಂತ ನಾನು ಅನ್ಕೊಂತೀನಿ. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ದೀರಾ, ಅವರೂ ಮಾಡಿದ್ದಾರೆ. ಆ್ಯಂಡ್ ಇಬ್ಬರು ಫ್ರೆಂಡ್ಶಿಪ್ ತುಂಬ ಬ್ಯೂಟಿಫುಲ್ ಆಗಿತ್ತು ನಮಗೆ ನೋಡೋಕ್ಕೆ ಆಡಿಯನ್ಸ್ ಆಗಿ. ಬಿಗ್ ಬಾಸ್ ಸೀಸನ್ 10 ಫಸ್ಟ್ ರನ್ನರ್ ಅಪ್ ಪ್ರತಾಪ್, ಅವರ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಾ, ಬಿಗ್ ಬಾಸ್ ಜರ್ನಿ ಬಗ್ಗೆ? ಅವ್ರ ಜರ್ನಿ ಬಗ್ಗೆ ಹೇಳೋಷ್ಟು ದೊಡ್ಡವನಲ್ಲ ನಾನು, ಬಿಕಾಸ್ ಅವರು ಸಾಕಷ್ಟು ಸಾಧನೆಗಳನ್ನ ಮಾಡಿದ್ದಾರೆ. ತುಂಬ ದೊಡ್ಡ ವ್ಯಕ್ತಿ ಅವರು, ತುಂಬ ಒಳ್ಳೆ ಹುಡುಗ ಕೂಡ. ಆ್ಯಂಡ್ ನಮ್ಮ ಒಂದು ಕರ್ನಾಟಕದಲ್ಲಿ ಅವರು ಹಾರಿಸಿದಂಥ ಡ್ರೋನ್ಗಳು ಯಾರೂ ಹಾರಿಸಿಲ್ಲ. ಬಿಗ್ ಬಾಸ್ ಮನೆಗೂ ಒಂದು ಡ್ರೋನ್ ಬಂದಿತ್ತು ಅವ್ರದ್ದು. ಸೊ ಇನ್ಫ್ಯಾಕ್ಟ್ ಅವ್ರಿಗೆ ಇವಾಗ ನಮ್ಮ ಒಂದು ಇಂಡಸ್ಟ್ರಿನಲ್ಲಿ ಇಂಟ್ರೆಸ್ಟ್ ಇದೆ. ಒಳ್ಳೆ ಡ್ಯಾನ್ಸರ್, ಜೊತೆಗೆ ಒಳ್ಳೆ ಆ್ಯಕ್ಟರ್, ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಅವ್ರು ನಮ್ಮ ಇಂಡಸ್ಟ್ರಿಗೆ ಬರಬೇಕು. ಇನ್ಫ್ಯಾಕ್ಟ್ ಇಂಡಸ್ಟ್ರಿಗೆ ಬಂದರೆ ಒಂದು ಹೀರೋ ರೇಂಜಿಗೆ ಅವ್ರಿಗೆ ಒಂದು ವೆಲ್ಕಮ್ ಮಾಡ್ಬೋದು. ಅವರು ಹೀರೋ ಸಿನಿಮಾದಲ್ಲಿ ನೀವು ವಿಲನ್? ಡೆಫಿನೆಟ್ಲಿ. ನಾನು ಹಿಂದಿನ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳಿದೆ, ನನ್ನಿಂದ ಅವ್ರಿಗೆ ಅವರ ಫ್ಯಾನ್ಸ್ಗೆಲ್ಲ ತುಂಬ ನೋವಾಗಿದೆ. ನಾನು ಮಾತಾಡಿರೋ ರೀತಿಯಾಗಲಿ, ಕಿರ್ಚಾಡಿರೋದಾಗಲಿ, ಅದಕ್ಕೆ ಬದಲಾಗಿ ಅವ್ರು ಹೀರೋ ಆದರೆ ಆ ಸಿನಿಮಾಗೆ ನಾನೇ ವಿಲನ್ನಾಗಿ ಆ್ಯಕ್ಟ್ ಮಾಡಿ ನನ್ನ ಡೇಟ್ಸ್ ಫ್ರೀ ಆಗಿ ಮಾಡ್ತೀನಿ ಅಂತ. ವಾವ್, ದಟ್ಸ್ ಸೋ ಸ್ವೀಟ್. ಓಕೆ, ಸೊ ಬಿಗ್ ಬಾಸ್ ಸೀಸನ್ 10 ಎರಡನೇ ರನ್ನರ್ ಅಪ್ ಸಂಗೀತ, ಅವರ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಸಂಗೀತ ನನ್ನ ಒಂದು ವಾಟ್ ಯು ಕಾಲ್ ಪ್ರೊಫೆಷ್ನಲಿ ಶೀ ಈಸ್ ಮೈ ಯುನೋ ಹೀರೋಯಿನ್ ಇನ್ ಒನ್ ಆಫ್ ದ ಸೀರಿಯಲ್ಸ್ ಹರರ ಮಹಾದೇವ. ಒಳ್ಳೆ ಆ್ಯಕ್ಟ್ರೆಸ್, ಒಳ್ಳೆ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ. ಆ್ಯಸ್ ಅ ಕಾಂಟೆಸ್ಟೆಂಟ್ ಶಿ ಡಿಡ್ ಅವರ್ ಬೆಸ್ಟ್ ಆ್ಯಂಡ್ ಒಂದು ಒಳ್ಳೆ ಜರ್ನಿ ಇತ್ತು. ಅಗೇನ್ ಅಗ್ರಿಮೆಂಟ್ಸ್ ಡಿಸ್ಅಗ್ರಿಮೆಂಟ್ಸ್ ಇತ್ತು, ಒಂದಷ್ಟು ಮಾತುಗಳು ಬಂತು ಹೋಯಿತು, ಬಟ್ ಟುವರ್ಡ್ಸ್ ದ ಎಂಡ್ ಇಟ್ ವಾಸ್ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಯಾ, ಸೊ ನೀವೇ ಹೇಳಿದಾಗ ಅಗ್ರಿಮೆಂಟ್ಸ್ ಡಿಸ್ಅಗ್ರಿಮೆಂಟ್ಸ್ ನಡೀತಾ ಇತ್ತು ಶೋ ಪೂರ್ತಿ. ಇಬ್ಬರು ಜಗಳ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಈಗ ಶೋ ಮುಗಿದ್ಮೇಲೆ ಏನಾದರೂ ಇವತ್ತು ರಿಯೂನಿಯನ್ ಅಂತ ಏನೊಂದು ಮಾಡಿದ್ದೀರಾ ಬೇರೆ ನೀವು ಎಲ್ಲರೂ ಸೇರಿಕೊಂಡು? ಸೊ ಈಗ ಅದ್ರ ಬಗ್ಗೆ ಮಾತಾಡಿದಾಗ, ಆ ಒಂದು ಜರ್ನಿ ನೋಡಿದಾಗ, ಆ ಜಗಳಗಳ ಬಗ್ಗೆ ಎಲ್ಲ ಏನು ಮಾತಾಡಿಕೊಂಡ್ರಿ ಇಬ್ಬರು? ಸಿ, ಯೆಸ್ಟರ್ಡೇಸ್ ಫೈಟ್ಸ್ ಆರ್ ಟುಡೇಸ್ ಜೋಕ್ಸ್ ಅಂತಾರಲ್ಲ, ಇದು ಸಾಕಷ್ಟು ಕಡೆ ಹೇಳಿದ್ದೀನಿ ನಾನು. ಅವತ್ತು ಆ ಥರ ಒಂದು ಕಿತ್ತಾಟ ಆಗಿದ್ದು ಅನ್ನೋದು ಇವತ್ತು ನಗೋದಕ್ಕೆ ಅಷ್ಟೇ. ನೆನೆಸ್ಕೊಂಡು ನಗ್ತೀವಿ, ಬಟ್ ಅದ್ರ ಬಗ್ಗೆ ಏನು ಸೀರಿಯಸ್ ಆಗಿ ಡಿಸ್ಕಸ್ ಮಾಡೋವಂಥದ್ದು ಏನೂ ಇರೋದಿಲ್ಲ. ಆ್ಯಂಡ್ ಇವತ್ತು ಇನ್ಫ್ಯಾಕ್ಟ್ ಒಂದು ಚಾನಲ್ಗೆ ಇಂಟರ್ವ್ಯೂಸ್ ಇತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಒಬ್ಬೊಬ್ಬರೇ ಬರ್ತಿದ್ರು, ಅಲ್ಲಿ ಎಲ್ಲ ಸಿಕ್ಕಿ ಒಂದು ರೀಯೂನಿಯನ್ ಥರ ಆಗಿದ್ದು. ಆ್ಯಂಡ್ ಅಲ್ಲೂ ಒಂದಷ್ಟು ಟ್ರೋಲ್ಸು ಮೆಮ್ಸ್ನ ನೋಡ್ಕೊಂಡು ನಗ್ತಾ ಇದ್ವಿ. ನಾವೇನೋ ಸಣ್ಣದಾಗಿ ಮಾತಾಡಿರ್ತೀವಿ, ಅದು ಹೊರಗಡೆ ದೊಡ್ಡದಾಗಿ ಬ್ಲೋ ಅಪ್ ಆಗಿರುತ್ತೆ. ಆ್ಯಂಡ್ ಸಿಕ್ಕಾಪಟ್ಟೆ ಜನರು ನಕ್ಕಿರ್ತಾರೆ. ಆ್ಯಂಡ್ ಸಿಕ್ಕಾಪಟ್ಟೆ ಮೆಮ್ ಪೇಜ್, ಓ ಮ್ಯಾನ್, ಸೀರಿಯಸ್ಲಿ ಹೇಳಬೇಕು ಅಂದರೆ ಎಲ್ಲ ಮೆಮ್ ಪೇಜ್ ಟ್ರೋಲ್ ಪೇಜಸ್ ಅಡ್ಮಿನ್ಸ್ಗೆ ಒಂದು ಸಲ್ಯೂಟ್ ಹೊಡಿಬೇಕು. ಏನು ಟ್ಯಾಲೆಂಟ್ ಗುರು ಅದು!
ಯಾವುದೋ ಏನೋ ಒಂದು ಮಾತಾಡಿರ್ತೀವಿ, ಅದನ್ನು ಇನ್ನೊಂದಕ್ಕೆ ಲಿಂಕ್ ಮಾಡಿ ಮತ್ತೊಂದು ಹಾಕಿ ಮ್ಯೂಸಿಕ್ ಆಗಿ ಫುಲ್ ಬ್ಲಾಸ್ಟ್ ಮಾಡಿ, ಕ್ರೇಜಿ ಎಡಿಟಿಂಗ್, ಕ್ರೇಜಿ ಎಡಿಟಿಂಗ್. ನಾನು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ದೀನಿ. ಇಟ್ಸ್ ಫನ್ ನಿಜವಾಗ್ಲೂ, ಅವ್ರಿಗೆಲ್ಲ ಇರೋ ಟ್ಯಾಲೆಂಟು ತುಂಬ ಬ್ಯೂಟಿಫುಲ್ ಟ್ಯಾಲೆಂಟ್, ಅದು ಮಜಾ ಬರುತ್ತೆ ನೋಡ್ತಾ ಇದ್ರೆ. ಹೌದು. ಅಂಡ್ ಸುದೀಪ್ ಸರ್ ಹೇಳಿದಾಗೇನೆ ವಿನಯ್ ಸಂಗೀತ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಸೀಸನ್ 10 ಇನ್ಕಂಪ್ಲೀಟ್ ಅಂತ ಸುದೀಪ್ ಸರ್ ಹೇಳಿದ್ಮೇಲೆ ಇನ್ ಯಾರು ಏನು ಹೇಳಂಗೆ ಇಲ್ಲ ಅದ್ರ ಬಗ್ಗೆ. ಸೊ ಈಗ ಬಿಗ್ ಬಾಸ್ ಅಲ್ಲಿ ಒಂದಷ್ಟು ಬೆಸ್ಟ್ ಮೂಮೆಂಟ್ಸ್ ವರ್ಸ್ಟ್ ಮೂಮೆಂಟ್ಸ್ ಅಂತ ಇರುತ್ತೆ, ಸೊ ಅದನ್ನು ಕೇಳೋದಾದ್ರೆ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಯಾವ್ದು ಹೇಳ್ತೀರಾ? ಡೇ 1 ನಾನು ಎಂಟರ್ ಆದ್ನಲ್ಲ ಬಿಗ್ ಬಾಸ್ ಹೌಸ್ಗೆ, ಅಲ್ಲಿಂದ 112th ಡೇ ನಾನು ಯಾವಾಗ ಎಕ್ಸಿಟ್ ಆದ್ನೋ ಅಲ್ಲಿವರೆಗೂ ಎಲ್ಲ ನನ್ನ ಮೂಮೆಂಟ್ಸ್ ನನಗೆ ಬೆಸ್ಟ್ ಅಂತಲೇ ಅನಿಸೋದು. ಎಲ್ಲೂ ನಾನು ನಂತರ ನಾನು ಬಿಟ್ಕೊಳ್ಳಿಲ್ಲ ಅಥವಾ ಬೇರೆಯವ್ರಿಗೋಸ್ಕರ ಆಡಲಿಲ್ಲ. ಇಟ್ ವಾಸ್ ಮೀ ಹೂ ಐ ಪ್ಲೇಡ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಬೀನ್ ಲೈಕ್ ದ್ಯಾಟ್. ಇವತ್ತು ಕೂಡ ಒಂದು ಇಂಟರ್ವ್ಯೂನಲ್ಲಿ ಕೇಳಿದ್ರು, ಒಳಗೆ ಹೋದಾಗಲೂ ಅಷ್ಟೇ ಗತ್ತಲ್ಲಿ ಹೋದ್ರಿ, ಹೊರಗಡೆ ಬಂದಾಗಲೂ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಷ್ಟೇ ಗತ್ತಲ್ಲಿ ಹೊರಗೆ ಬಂದ್ರಿ ಅಂತ. ಅದು ನಾನು ಬೇಕು ಅಂತ ಮಾಡೋದಲ್ಲ, ದಟ್ ಈಸ್ ಮೀ, ದಟ್ ಈಸ್ ಹೌ ಐ ಆಮ್. ಎಲಿಮಿನೇಟ್ ಆದಾಗಲೂ ಅವನು ಅಯ್ಯೋ ಎಲಿಮಿನೇಟ್ ಆಗಿ ಹೋಗ್ಬಿಟ್ನಲ್ಲ ಅನ್ನೋ ಒಂದು ಹಾರ್ಟ್ ಬೀಟ್ ಆಗಲಿ ಅಥವಾ ಟೆನ್ಷನ್ ಆಗಲಿ ನನಗಿರಲಿಲ್ಲ. ಮುಗೀತು ಮುಗೀತು, ಇಟ್ಸ್ ಡನ್. ನೆಕ್ಸ್ಟ್ ಮುಂದೆ ಏನು, ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕು, ಸ್ಟೇಜ್ನಲ್ಲಿ ಏನು, ಸ್ಟೇಜ್ ಆದಮೇಲೆ ಏನು, ಅಷ್ಟೇ ನನ್ನ ಥಾಟ್ಸ್ ಇದ್ದಿದ್ದು. ಸೊ ದಟ್ ಇಸ್ ಮೀ. ಸೊ ಕಂಪ್ಲೀಟ್ 112 ಡೇಸ್ ವಾಸ್ ಮೈ ಬೆಸ್ಟ್ ಮೂಮೆಂಟ್ಸ್ ಆ್ಯಂಡ್ ಬಿಗ್ ಬಾಸ್ ಇಟ್ ಸೆಲ್ಫ್ ವಾಸ್ ಮೈ ಬೆಸ್ಟ್ ಚಾಯ್ಸ್ ಆಫ್ ಲೈಫ್. ವಾವ್, ಸೋ ಸ್ವೀಟ್. ಈಗ ಬಿಗ್ ಬಾಸಲ್ಲಿ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡೋದು ಕಷ್ಟ, ಯಾಕೆಂದರೆ ಅಲ್ಲಿನ ಗೇಮ್ ಪ್ಲ್ಯಾನ್ ಇರಬಹುದು, ಟಾಸ್ಕ್ ಡಿಸೈನ್ ಮಾಡಿರೋ ರೀತಿ ಇರಬಹುದು. ಸೊ ಅದನ್ನೆಲ್ಲ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರಿ? ಸಿ, ಫ್ರೆಂಡ್ಶಿಪ್ ಈಸ್ ಡಿಫ್ರೆಂಟ್, ಟಾಸ್ಕ್ ಬೇರೆ. ನಾನು ಮೈಕಲ್ ಫ್ರೆಂಡ್ಸ್, ವಿ ಆರ್ ಸ್ಟಿಲ್ ಫ್ರೆಂಡ್ಸ್, ವಿಲ್ ಬಿ ಫ್ರೆಂಡ್ಸ್. ಇನ್ ಫ್ಯಾಕ್ಟ್ ವಿ ಬೋತ್ ಆರ್ ನೌ ಬಿಸ್ನೆಸ್ ಪಾರ್ಟ್ನರ್ಸ್ ಆಸ್ ವೆಲ್. ಓಕೆ. ಸೊ ಗೇಮ್ ಅಂತ ಬಂದಾಗ ನಾನು ಅವನು ಗುದ್ದಾಡ್ಕೊತಿದ್ವಿ. ಒಂದು ಟಾಸ್ಕ್ನಲ್ಲಂತೂ ನಾನು ತಳ್ಳಿರೋದು ಅವನು ಅಷ್ಟು ದೂರ ಹೋಗಿ ಬಿದ್ದಿದ್ದಾನೆ. ಬಟ್ ಅದು ಮುಗಿದು, ಈ ಒಂದು ಟಾಸ್ಕ್ ಮುಗ್ದಿದೆ, ಇದು ಈ ತಂಡ ವಿನ್ ಆಗಿರೋದು ಅಂತಂದಿದ ತಕ್ಷಣ ಆ ಒಂದು ಗಾರ್ಡನ್ ಏರಿಯಾಯಿಂದ ಗ್ಲಾಸ್ ಡೋರ್ ಒಳಗಡೆ ಎಂಟರ್ ಆದರೆ ವಿ ವರ್ ಫ್ರೆಂಡ್ಸ್ ಅಗೇನ್. ಏಯ್ ಸಖತ್ತಾಗ ಆಡಿದೆ ಮಚ ಅನ್ನೋದು, ಯಾ ಇಟ್ ವಾಸ್ ಗುಡ್, ಸಾರಿ ಏಟ್ ಬಿತ್ತ ತಳ್ಳಿದಾಗ, ಇಲ್ಲ ಏಟ್ ಬೀಳಲಿಲ್ಲ, ಆಲ್ ಡನ್ ಅಂಡ್ ಡಸ್ಟೆಡ್, ಮುಗೀತು ಅಲ್ಲಿಗೆ. ಕೆಲವೊಂದು ಟೈಮಲ್ಲಿ ಕೆಲವೊಂದು ಮಾತುಗಳು ತುಂಬ ಜಾಸ್ತಿ ಆದಾಗ ಇಟ್ ವುಡ್ ಟೇಕ್ ಸಮ್ ಟೈಮ್ ಟು ಕಮ್ ಬ್ಯಾಕ್ ಫ್ರಮ್ ದ್ಯಾಟ್. ಲೈಕ್ ಒಂದಿನ ಆದಮೇಲೆ ನಾವೇನೇ ಮಾತಾಡಿಕೊಂಡು ತಿರ್ಗಾ ಇರೋದೇ ಒಂದು 17 ಜನ ಮನೆಯಲ್ಲಿ, ವಾರ ವಾರ ಕಡಿಮೆ ಆಗ್ತಾ ಬರ್ತಾಯಿದ್ರು, ಬೆಳಗ್ಗೆ ಆದರೆ ಅವ್ರ ಮುಖನೇ ನೋಡಬೇಕು. ಸೊ ಅಲ್ಲಿ ಎಲ್ಲೂ ಯುನೋ ಗ್ರಜ್ಜಸ್ಗಾಗಲಿ ರಿವೆಂಜ್ಗಾಗಲಿ ಜಾಗ ಇರಲಿಲ್ಲ. ಫ್ರೆಂಡ್ಶಿಪ್ಗೆ ನಿಜವಾಗ್ಲೂ ಸ್ಪೇಸ್ ಇತ್ತು ಅಲ್ಲಿ, ಯು ನೀಡ್ ಸಮ್ ಒನ್. ಸೊ ಮಾತಾಡೋದಕ್ಕೂ ಆದರೂ ಯಾರಾದರೂ ಒಬ್ಬರು ಬೇಕು. ಸೊ ಆ ಒಂದು ಸ್ಪೇಸ್ನ ಇಟ್ಕೊಂಡು ಅಲ್ಲಿ ಏನು ಮಾಡೋದಕ್ಕಾಯಿತು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಸೊ ಹಾಗೆ ಸಾಕಷ್ಟು ಜನ ಫ್ರೆಂಡ್ಸ್ನ ಮಾಡ್ಕೊಂಡಿದ್ರಿ ಇಲ್ಲಿ, ಅದರಲ್ಲೊಬ್ಬರು ಈಶಾನಿ ಬಿಗ್ ಬ್ರದರ್ ಅಂತಲೇ ನಿಮ್ಮನ್ನು ಕರಿತಾ ಇದ್ರು. ಅವರ ಸಿಂಗಿಂಗ್ ಟ್ಯಾಲೆಂಟ್ ಬಗ್ಗೆ ಮತ್ತು ಬಿಗ್ ಬಾಸಲ್ಲಿ ಅವರ ಪರ್ಫಾರ್ಮೆನ್ಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಈಶಾನಿ ಈಸ್ ಅ ವೆರಿ ಸ್ವೀಟ್ ಗರ್ಲ್. ಇವಾಗ ಹೊರಗೆ ಬಂದಮೇಲೆ ಗೊತ್ತಾಯಿತು ಸಾಕಷ್ಟು ಟ್ರೋಲ್ ಆಗಿದ್ದಾಳೆ ಆ್ಯಂಡ್ ತುಂಬ ನೆಗೆಟಿವ್ ಆಗಿ ಟ್ರೋಲ್ ಆಗಿದ್ದಾಳೆ ಅಂತ. ಸಿ, ಬಿಗ್ ಬಾಸ್ ಇಸ್ ಜಸ್ಟ್ ಈ 112 ಡೇಸ್ದು ಒಂದು ಗೇಮ್. ಗೇಮಲ್ಲಿ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಕ್ರಿಕೆಟ್ ಅಂತ ಒಂದು ಜೆಂಟಲ್ಮೆನ್ಸ್ ಗೇಮ್ ಅಂತ ಏನು ಕರಿತೀವೋ ಅದ್ರಲ್ಲಿ ಸ್ಲಜ್ಜಿಂಗ್ ಇಸ್ ಲೀಗಲ್. ಒಬ್ಬರನ್ನ ಸ್ಲಜ್ ಮಾಡ್ಬೋದು, ಒಬ್ಬರನ್ನ ರೇಗಿಸ್ಬೋದು, ಒಬ್ಬರನ್ನ ಪ್ರವೋಕ್ ಮಾಡ್ಬೋದು. ದಟ್ಸ್ ಹೌ ಯು ಗೆಟ್ ಎಮ್ ಔಟ್. ಬಿಗ್ ಬಾಸ್ ಅನ್ನೋ ಒಂದು ಗೇಮ್ನಲ್ಲಿ ಏನು ಬೇಕಾದ್ರೂ ಮಾತಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಇಟ್ಸ್ ಆಲ್ ಟು ಪ್ರವೋಕ್, ಕ್ರಿಯೇಟ್ ಸಮ್ ಸೀನ್ ಆ್ಯಂಡ್ ಪುಷ್ ದೆಮ್ ಔಟ್ ಆಫ್ ದ ಹೌಸ್. ದಟ್ ಈಸ್ ದ ಗೇಮ್. ಸೊ ಹಾಗೆ ಒಂದು ಕೆಲವೊಂದು ಮಾತಾಡಿರೋದಕ್ಕೆ ಡ್ರೋನ್ ಅವರ ಅಭಿಮಾನಿಗಳಿಗೆ ತುಂಬ ನೋವಾಗಿದೆ. ಆ್ಯಂಡ್ ಅವರೊಂದಷ್ಟು ಡ್ರೋನು ಹೆಣ್ಮಕ್ಳಿಗೆ ತುಂಬ ಒಂದು ಗೌರವ ಕೊಡ್ತಾನೆ, ಬಟ್ ಅವ್ರ ಫ್ಯಾನ್ಸು ತುಂಬ ಕೆಟ್ಟದಾಗಿ ಮಾತಾಡಿ ತುಂಬ ಒಂದು ಹೆಣ್ಮಕ್ಳಿಗೆ ಅಗೌರವಾಗಿ ಯೂಸ್ ಮಾಡೋ ಅಂಥ ಪದಗಳನ್ನೆಲ್ಲ ಯೂಸ್ ಮಾಡಿ ಟ್ರೋಲ್ ಮಾಡಿರೋದು ತುಂಬ ಬೇಜಾರಾಯಿತು. ದೆನ್ ಅದು ಯಾಕೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಇಟ್ ಇಸ್ ವೆರಿ ಹರ್ಟಿಂಗ್ ಟು ಸೀ ಆಲ್ ದೋಸ್ ಕಾಮೆಂಟ್ಸ್. ಮಾತಾಡಿದ್ರೆ ಈಶಾನಿ ಅವ್ರ ಜೊತೆ ಅದ್ರ ಬಗ್ಗೆ ಆಮೇಲೆ ಏನಾದರೂ? ಈಶಾನಿ ಅವ್ರು ಅಪ್ಸೆಟ್ ಆಗಿರ್ತಾರೆ, ತುಂಬ ತುಂಬ ಅಪ್ಸೆಟ್ ಆಗಿದ್ಲು ಆ್ಯಂಡ್ ತುಂಬ ನೆಗೆಟಿವ್ ಆಗಿ ಟ್ರೋಲ್ ಆಗ್ತಿದ್ಲು. ದೆನ್ ನಾವು ಸ್ಪೋಕ್ ಟು ಹರ್, ತಿರ್ಗಾ ಒಂದು ಮೀಟಪ್ ಇದೆ ಎಲ್ಲರದು, ಅವನು ವಿಲ್ ಕ್ಯಾಚ್ ಅಪ್ ಆ್ಯಂಡ್ ಸ್ಪೀಕ್ ಅಂತ ಹೇಳಿದ್ದೀನಿ. ನನಗಷ್ಟೇ ಒಂದಷ್ಟು ವಿಷಯ ಗೊತ್ತಾಯಿತು,
ಅದ್ರ ಬಗ್ಗೆ ಅವಳಿಗೆ ಸಮಾಧಾನ ಮಾಡಿದೆ, ಇನ್ನೂ ಎಲ್ಲೂ ಮಾತಾಡಲಿಲ್ಲ ಅದ್ರ ಬಗ್ಗೆ, ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ಫಸ್ಟ್ ಟೈಮ್. ಓಕೆ, ಸೊ ಹಾಗೆ ಸಿಕ್ಕಂತಹ ಇನ್ನೊಬ್ಬ ತಮ್ಮ ಅಂತಂದ್ರೆ ತಪ್ಪಾಗಲ್ಲ, ದಟ್ ಇಸ್ ಸ್ನೇಹಿತ್. ಸೊ ವಿನಯ್ ಬ್ರೋ, ವಿನಯ್ ಬ್ರೋ ಅಂತ ಇಡೀ ಸೀಸನ್ ಆ ಒಂದು ಬಾಂಡಿಂಗ್ ನ ಇಟ್ಕೊಂಡಿದ್ರು. ಅಂಡ್ ವಿನಯ್ ಬ್ರೋ ನೀವೇ ಗೆಲ್ಬೇಕು ಅಂತ ಏನೇನೋ ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ, ಲಾಕೆಟ್ ಇವಾಗ್ಲೂ ಹಾಕೊಂಡಿದ್ದೀರಾ ಅದನ್ನ? ಸೋ ಸ್ವೀಟ್. ಓಕೆ, ಸೊ ಗೆಲ್ಬೇ ಅಷ್ಟು ಕ್ಲೋಸ್ ಆಗ್ಬಿಟ್ಟಿದ್ರು, ಅಷ್ಟು ಹಚ್ಕೊಂಡ್ಬಿಟ್ಟಿದ್ರು ನಿಮ್ಮನ್ನ, ಏನಕ್ಕೆ ಇರಬಹುದು ಅಂತ ಅನ್ಸುತ್ತೆ? ಸಿ, ಒಂದು ಮನೆಯಲ್ಲಿ ಒಂದಷ್ಟು ಜನ ಇದ್ದಾಗ ಯು ವೈಬ್ ವಿತ್ ವೆರಿ ಫ್ಯೂ ಪೀಪಲ್, ನಿಮ್ಮ ಒಂದು ಕ್ಯಾರೆಕ್ಟರ್ ಕನೆಕ್ಟ್ ಆಗೋದು ತುಂಬ ಕಡಿಮೆ ಜನ. ನನ್ನ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದು ತುಂಬ ಕಡಿಮೆ ಜನ, ಬಿಕಾಸ್ ಯು ನೀಡ್ ಟು ನೋ ಮೀ ಟು ಕನೆಕ್ಟ್ ವಿತ್ ಮೀ. ನಾನು ಅಷ್ಟು ಬೇಗ ವೈಬ್ ಆಗೋದಿಲ್ಲ. ಲೈಕ್ ಫಸ್ಟ್ ಹಾಫ್ ಎಲ್ಲ ನೆಗೆಟಿವ್ ಹೋಯಿತು ಅಂತ ಹೇಗೆ ನೀವು ಹೇಳಿದ್ರಿ, ಅರ್ಥ ಮಾಡ್ಕೊಳೋವರೆಗೂ ನೆಗೆಟಿವ್ ಆಗೇ ಇರುತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ತುಂಬ ಕನೆಕ್ಟ್ ಆಗ್ಬಿಡ್ತಾರೆ. ಕನೆಕ್ಟ್ ಆದಮೇಲೆ ಇಟ್ ಇಸ್ ಫಾರ್ ಎವರ್. ಸ್ನೇಹಿತನು ಹಾಗೇನೆ, ಅವನ ಒಂದು ಗೇಮ್ ಪ್ಲ್ಯಾನು, ಅವನದೊಂದು ಸ್ಟ್ರಾಟಜಿ, ಅವನ ದ ವೇ ಹಿ ಯೂಸ್ ಟು ಲುಕ್ ಎಟ್ ದ ಗೇಮ್ ವಾಸ್ ವೆರಿ ಸಿಮಿಲರ್ ಟು ಮೀ. ಅವನು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋ, ಅವನು ಕೂತ್ಕೊಂಡು ಹೀಗೆ ಆಗ್ಬೋದು, ಹೀಗೆ ಆಗ್ಬೋದು, ನೆಕ್ಸ್ಟ್ ಹಿಂಗೆ ಆಗ್ಬೋದು ಅಂತಂದ್ಬಿಟ್ಟು. ಅದೆಲ್ಲ ಹೊರಗಡೆ ಕಾಣಿಸ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹಿ ವಾಸ್ ಅ ವೆರಿ ಗುಡ್ ಯುನೋ ಸ್ಟ್ರಾಟಜಿ ಮೇಕರ್ ಅಂತ ಹೇಳ್ಬೋದು. ಅಂದರೆ ಒಂದು ಗೇಮ್ಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲಿ ಏನು ಏನು ನಡೀತಾ ಇದೆ ಅನ್ನೋದು ಅವನ ತಲೆನಲ್ಲಿ ತುಂಬ ಕ್ಲೀನಾಗಿತ್ತು ಪಿಕ್ಚರು. ದಟ್ಸ್ ಹೌ ವಿ ಕನೆಕ್ಟೆಡ್ ಆ್ಯಂಡ್ ಐ ಗೆಸ್ ಐ ಫೌಂಡ್ ಅ ಗುಡ್ ಫ್ರೆಂಡ್ ಇನ್ ಹಿಮ್ ಆ್ಯಂಡ್ ವಿ ಕನೆಕ್ಟೆಡ್. Brother from another mother. Yes, definitely.